नमस्कार सर सर निम्बर आय्तप सर यहाँ ग्राम पंचायती यजमानी सर अले अलेमुड़ी ग्राम पंचायती सर निम्ह सदर्भली टोटल ओटे सर टोटल ओटू सार सार नूर ईवत लीडिंग ओटे सर लीडिंग ओटो नूर मूव सर यहा पक्ष गुर्त सर तम ना यहा पक्ष गुर्त इंडिपेडेंट आगे ना ऊरल ग्रामस्थर सीरी वो निल्सको नाक जन निल्सको नाक जन गेल्सर ऊर सर नहीं फैमिली फैमिली मोदी राजकीय बंद अथवा फोन ऊरवरे निल्सो कर्दे जन केस अभिमान है आर आगे ना निव निकंडो निल्सिदे केस ऊरी केसू मी ಇದೆ ಮೊದಲನೇ ಬಾರಿ ಸರ್ ಇದೆ ಮೊದಲನೇ ಬಾರಿ ಹೆಂಗ ಅನಿಸ್ತಿದೆ ಸರ್ ರಾಜಕೀಯ ಜೀವನ ಗ್ರಾಮ ಪಂಚಾಯತಿಯಿಂದ ಏನು ವರ್ಮನ ಆಗ್ತಿಲ್ಲ ಆದರೂ ಊರಿಗೆ ಅಂತಲೂ ಕೆಲಸ ಮಾಡ್ತಿದ್ದೀವಿ ನಾವು ಊರಿಗೆ ಅಂತೂ ಬಿಡ್ತಿಲ್ಲ ಕೆಲಸ ಮಾಡ್ತಿದ್ದೀವಿ ಕಾಫಿ ತೋಟಕ್ಕೆ ಹೋಗ್ತಿದ್ದೀವಿ ಕೆಲಸ ಮಾಡ್ಕೊಂಡು ಬಂದು ಊರಿನ ಸಮಸ್ಯೆನ ಬಗೆಹರಿಸ್ಕೊಂತೀವಿ ಸರ್ ನೀವು ಕೆಲಸ ಮಾಡ್ತಾನೆ ರಾಜಕೀಯಕ್ಕೆ ಹೆಂಗ್ ಬರಬೇಕು ಅಂತ ಹೆಂಗ ಅನಿಸ್ತಿದೆ ಸರ್ ಏನು ಏನಕ್ಕೆ ಬಂದಿದ್ರಿ ರಾಜಕೀಯಕ್ಕೆ ರಾಜಕೀಯಕ್ಕೆ ಏನಂತ ಬಂದಿಲ್ಲ ಒಂದು ಊರಿನ ಕೆಲಸ ಕಾರ್ಯಗಳನ್ನು ಮಾಡಿ ಅನುದಾನ ಅವರವರು ಸೇರಿ ಎಲ್ಲರೂ ತಲುಪಲಿ ಸರ್ ಈ ಗೆದ್ದ ಮೂರು ವರ್ಷ ಆಗಿದೆ ಸರ್ ಮೂರು ವರ್ಷ ಆಗಿದೆ ಈ ಗೆದ್ದಿರ ಮೂರು ವರ್ಷದಲ್ಲಿ ಏನೇನು ಕೆಲಸಗಾರಗಳನ್ನು ಮಾಡಿದ್ದೀರಾ ಕಾಂಕ್ರೀಟ್ ರೋಡ್ ಅನ್ನು ಮಾಡ್ಸಿದ್ದೀವಿ ಮತ್ತೆ ಮೋರಿ ಮಾಡ್ಸಿದ್ದೀವಿ ಡ್ರೈನೇಜ್ ಮಾಡ್ಸಿದ್ದೀವಿ ಇವೆಲ್ಲ ನಮ್ಮ ಸ್ವಂತ ಇದರಲ್ಲಿ ಮಾಡ್ಕೊಟ್ಟಿದ್ದೀವಿ ಗ್ರಾಮಸ್ಥರಿಗೆ ಮತ್ತೆ ಜಲ್ಲಿ ರೋಡು ಮಾಡ್ಸಿದ್ದೀವಿ ಮತ್ತೆ ಸ್ವಲ್ಪ ಬಾಕಿ ಉಳಿದಿದೆ ಮತ್ತೆ ಸಮುದಾಯ ಬಾನಾಗಬೇಕು ಹೇಳಿದ್ದೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು 18 ತಿಂಗಳು ಅವಧಿ ಐತೆ ಸರ್ ನಿಮ್ಮ ಅಲ್ಲಿ ತನಕ ನಿಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಇನ್ನೊಂದು ಸಮುದಾಯ ಬಾನ ಮಾಡಿಸ್ಬೇಕು ಮತ್ತೊಂದು ರೋಡ್ ಮಾಡಿಸ್ಬೇಕು ಮತ್ತೆ ಕೆಲವು ರೋಡ್ಗಳೆಲ್ಲ ಬಾಕಿ ಆಗಿದ್ದಾವೆ ಸ್ವಲ್ಪ ಸ್ವಲ್ಪ ಮಾಡಿಸ್ಕೊಂಡು ಮುಂದುವರಿಸ್ಬೇಕಂತಿದ್ದೀರಾ ಸರ್ ಈಗ ಸರ್ಕಾರದಿಂದ ಅನುದಾನ ಅಂದ್ಬಿಟ್ಟು ಬಂದರೆ ನಿಮಗೆ ನಿಮ್ಮ ಗ್ರಾಮಕ್ಕೆ ಮೊದಲನೇ ಆದ್ಯತೆ ಏನು ಕೊಡ್ತೀರಾ ಅನುದಾನ ಅಂತ ಬಂದ ಎಷ್ಟೆಷ್ಟು ಕಾಲೋನಿಗೆ ನೀರು ಸೌಲಭ್ಯ ಮತ್ತೆ ರೋಡು ಅವೆಲ್ಲ ಮೈನ್ ನೀರು ರೋಡ್ ಕೊಡ್ತೀವಿ ಸರ್ ಈ ಸ್ಥಾನಕ್ಕೆ ಬರಕ್ಕೆ ನಿಮಗೆ ಗುರುಗಳ ಸ್ಫೂರ್ತಿ ಅಂತ ಯಾರು ಇದ್ದಾರಾ ಗುರುಗಳ ಸ್ಫೂರ್ತಿ ನಮ್ಮ ಗ್ರಾಮಸ್ಥರೇ ಗ್ರಾಮಸ್ಥರೇ ಸರ್ ನಿಮ್ಮ ಜೊತೆ ಇರೋ ಮೆಂಬರ್ಸ್ ಗೆ ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಯಾರ ನಿಮ್ಮ ಕಡೆ ಮೆಂಬರ್ಸ್ ನಿಮ್ಮ ಮೆಂಬರ್ಸ್ ಗೆ ನಮ್ಮ ಕಡೆ ಅವರೆಲ್ಲ ನಮ್ಮ ಮೆಂಬರ್ಸ್ ಗಳ ಎಲ್ಲ ಒಂದಾಗಿ ಒಂದಾಗಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಸರಿ ಸರ್ ನೀವು ಈ ಸ್ಥಾನಕ್ಕೆ ಬರಕ್ಕೆ ಗ್ರಾಮ ಜನತೆನೇ ಕಾರಣ ಅವರು ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಹೇಳಿ ನಮ್ಮ ಕಡೆಯಿಂದ ಎಲ್ಲರಿಗೂ ಕೃತಜ್ಞತೆ ನಮ್ಮ ಜೊತೆ ಇಷ್ಟು ಜನ ಮಾತಾಡಿದ್ದಕ್ಕೆ ಧನ್ಯವಾದಗಳು